ತಮ್ಮ ಮನೆಯಲ್ಲಿ ಪುಸ್ತಕಗಳೆಲ್ಲ ಚೆಲ್ಲಿಬಿಟ್ಟು ಆ ಮನೆಯ ತುಂಬಲ್ಲಿ ಹರಡಿದ್ರು. ಆಗ ಅವ್ರು ಹೇಳ್ತಾರೆ, ಯಾರು ಈ ಕೆಲಸವನ್ನ ಮಾಡಿದರು ಅಂತ ಮಕ್ಕಳನ್ನು ಕೇಳ್ತಾರೆ. ಆಗ ಮಕ್ಳು ಯಾವಾಗ ತಪ್ಪು ಮಾಡಿದ ನಿಮ್ ತಪ್ಪು ನೀವು ಒಪ್ಕೊಂತೀರಾ ಇಲ್ಲ ತಾನೆ. ಅದೇ ರೀತಿ ಆ ಮಕ್ಕಳು ಕೂಡ ಆ ತಪ್ಪನ್ನು ಅವರು ಒಪ್ಕೊಳ್ಳೋದಿಲ್ಲ. ಆಗ ರಾಜೇಂದ್ರ ಪ್ರಸಾದ್ ಏನಪ್ಪ ಮಾಡ್ತಾರೆ ಅಂದ್ರೆ, ತಾವು ಹೇಳಿದ ಮಕ್ಕಳಿಗೆ, ಮಕ್ಕಳೇ ಯಾರ್ಯಾರು ಎಷ್ಟೆಷ್ಟು ಪುಸ್ತಕದ ಪುಟಗಳನ್ನು ಬರೆದಿರೋ ಅವರಿಗೆ ಅಷ್ಟು ನಾನು ಕಾಸುಗಳನ್ನು ಕೊಡ್ತೀನಿ, ಎಷ್ಟು ಪುಸ್ತಕಗಳು ಬರೆದಿರೋ ಅಷ್ಟು ನಾನು ಕಾಸನ್ನು ನಿಮಗೆ ಕೊಡ್ತೀನಿ ಅಂತ ಹೇಳ್ಬಿಟ್ಟು ಅವರು ರಾಜೇಂದ್ರ ಪ್ರಸಾದ್ ಅವರು ಹೇಳ್ತಾರೆ. ಆಗ ಅವರು ಮಕ್ಕಳೆಲ್ಲರೂ ತಮ್ಮ ತಮ್ಮ ತಪ್ಪನ್ನ ಒಪ್ಪಿಕೊಂಡು ಮುಂದೆ ನಾವೆಲ್ಲ ತಪ್ಪನ್ನು ಮಾಡುವುದಲ್ಲ ಅಂತ ಹೇಳ್ಬಿಟ್ಟು ಆ ರಾಜೇಂದ್ರ ಪ್ರಸಾದ್ ಅವರು ತಮ್ಮ ತಪ್ಪನ್ನ ಒಪ್ಪಿಕೊಂಡು ಕ್ಷಮೆ ಯಾಚನೆ ಮಾಡ್ತಾರೆ. ಆಗ ಪ್ರಸಾದ್ ಅವರು ನೋಡಿ ಮಕ್ಕಳೇ, ಪುಸ್ತಕಗಳು ಜ್ಞಾನ ಭಂಡಾರ ಆಗಿರ್ತಾರೆ ಪ್ರಸಾದ್ ಅವರು. ಆ ಪುಸ್ತಕಗಳು ಜ್ಞಾನ ಭಂಡಾರ ಇದ್ದಂಗೆ. ಆದ್ದರಿಂದ ಇವುಗಳನ್ನು ಯಾವುದೇ ಕಾರಣಕ್ಕಾಗಲಿ ಕಿಳಿಬಾರದು ಅರಿಬಾರದು ಅಂತ ಹೇಳ್ಬಿಟ್ಟು ಮಕ್ಕಳಿಗೆ ತಿಳುವಳಿಕೆಯನ್ನು ಹೇಳ್ತಾರೆ. ಮಕ್ಕಳಿಗೆ ತಮ್ಮ ತಪ್ಪಿನ ಅರಿವಾಯಿತು. ಆಗ ಮಕ್ಕಳಿಗೆ ತಮ್ಮ ತಪ್ಪಿನ ಅರಿವಾಗಿ, ತಾತ ನಾವು ಇನ್ನು ಮುಂದೆ ಎಂದೂ ಪುಸ್ತಕಗಳ ಪುಟಗಳನ್ನು ಅರಿಯುವುದಿಲ್ಲ. ಆಗ ಮಕ್ಕಳು ತಮ್ಮ ತಪ್ಪನ್ನು ಒಪ್ಪಿಕೊಂಡು, ತಾತ ಇನ್ನು ಮುಂದೆ ನಾವು ಯಾವುದೇ ಕಾರಣಕ್ಕೂ ಈ ಪುಸ್ತಕಗಳನ್ನು ಅರಿಯುವುದಿಲ್ಲ ಎಂದು ಹೇಳಿ ತಮ್ಮ ತಪ್ಪನ್ನು ಒಪ್ಪಿಕೊಂಡರು. ಆಗ ಮಕ್ಕಳಲ್ಲಿ ಅಪರಾಧಿ ಮನೋಭಾವ ಮೂಡಲಿಲ್ಲ. ದೊಡ್ಡ ವ್ಯಕ್ತಿಗಳೇ ಹಾಗೆ ಕೋಪ ಅಸಹನೆ ತಾಳ್ಮೆ ಇರುವುದು ಇವೆಲ್ಲ ಅವರಿಂದ ದೂರ ಪ್ರಗತಿಯ ಗುಂಟೆ ಇದು. ಆದ್ದರಿಂದ ಅವರು ಆ ಮಕ್ಕಳ ಮೇಲೆ ಕೋಪ ಮಾಡದೆ ಅವರನ್ನು ಕ್ಷಮಿಸಿ ತಾಳ್ಮೆಯಿಂದ ಅವರನ್ನು ಸಮಾಧಾನ ಮಾಡಿ ಅವರನ್ನು ಮನೆಗೆ ಕಳಿಸಿದರು. ಈ ಒಂದು ದೊಡ್ಡ ದೊಡ್ಡ ವ್ಯಕ್ತಿಗಳ ಸಾಧನೆಯ ಗುಂಟೆ ಇದು. ನೆಕ್ಸ್ಟ್ ಇಲ್ಲಿಗೆ ಜಾಕಿರ್ ಹುಸೇನ್ ಇನ್ನೊಬ್ಬ ವ್ಯಕ್ತಿಯ ಪರಿಚಯ. ಜಾಕಿರ್ ಹುಸೇನ್ ಇವರು ಕೂಡ ಭಾರತದ ಉಪರಾಷ್ಟ್ರಪತಿಗಳಾಗಿದ್ದರು. ಶಿಕ್ಷಣದ ಅಭಿವೃದ್ಧಿ ಹಾಗೂ ಸುಧಾರಣೆ ಕುರಿತಂತೆ ಹಲವು ಪುಸ್ತಕಗಳನ್ನು ಬರೆದರು. ಇವರು ಯಾವುದಕ್ಕೆ ಹೆಚ್ಚು ಪ್ರಾಮುಖ್ಯತೆ ಕೊಟ್ಟಿದ್ರು ಅಂದರೆ ಆ ಶಿಕ್ಷಣದ ಅಭಿವೃದ್ಧಿಗೆ ಹೆಚ್ಚು ಒಂದು ಪ್ರಾಮುಖ್ಯತೆ ಕೊಟ್ಟು ಹಲವಾರು ಪುಸ್ತಕಗಳನ್ನು ಬರೆದರು. ಭಾರತಕ್ಕೆ ಸ್ವಾತಂತ್ರ್ಯ ಬಂದ ಬಳಿಕ ಬಿಹಾರದ ರಾಜ್ಯಪಾಲರಾಗಿ ಭಾರತದ ಉಪರಾಷ್ಟ್ರಪತಿಗಳಾಗಿದ್ದರು. ಇವರು ಭಾರತದ ಉಪರಾಷ್ಟ್ರಪತಿಗಳಾಗಿದ್ದರು. ರಾಷ್ಟ್ರಪತಿಗಳಾಗಿದ್ದರು ಇವರು ರಾಷ್ಟ್ರಪತಿಗಳಾಗಿ ಮುಂದುವರಿದರು. ಅಷ್ಟೇ ಅಲ್ಲದೆ ಮತ್ತೆ ಮುಂದಿರುವ ರಾಷ್ಟ್ರಪತಿಗಳಾಗಿ ಕೂಡ ಮತ್ತೆ ಅಧಿಕಾರವನ್ನು ಸ್ವೀಕಾರ ಮಾಡಿದರು. ದೆಹಲಿಯ ಜಾಮಿಯಾ ಮಿಲಿಯಾ ಎಂಬಲ್ಲಿ ದೆಹಲಿಯಲ್ಲಿ ಜಾಮಿಯಾ ಮಿಲಿಯಾ ಎಂಬ ಒಂದು ಶಿಕ್ಷಣ ಸಂಸ್ಥೆಯನ್ನು ಸ್ಥಾಪನೆ ಮಾಡಿದರು. ಈ ಡಾಕ್ಟರ್ ಜಾಕಿರ್ ಹುಸೇನ್ ಅವರು ಏನಪ್ಪ ಮಾಡಿದ್ರೆ, ತಮ್ಮ ಮಕ್ಕಳು ಶಿಸ್ತುಬದ್ಧರಾಗಿರಬೇಕು, ದಿನಪ್ರತಿ ಕಾಲೇಜಿಗೆ ಬರುವಂತಹ ಮಕ್ಕಳು ಶಿಸ್ತುಬದ್ಧವಾಗಿರಬೇಕು ಮತ್ತು ನಯವಾಗಿ ಆ ಶಾಲೆಗೆ ಕಾಲೇಜಿಗೆ ಬರಬೇಕು ಎಂಬುದಿರುವ ಒಂದು ಆಶಯವಾಗಿತ್ತು. ಶಿಸ್ತು ಮತ್ತು ಶುಚಿಗೆ ಅಪಾರ ಮಹತ್ವ ನೀಡುತ್ತಿದ್ದರು. ಎಲ್ಲ ವಿದ್ಯಾರ್ಥಿಗಳು ಪ್ರತಿನಿತ್ಯ ಶುಚಿಯಾದ ಬಟ್ಟೆಗಳನ್ನು ಧರಿಸಿ ಶಾಲೆಗೆ ಬರಬೇಕು ಹಾಗೂ ಕಾಲಿಗೆ ಹಾಕಿದ ಬೂಟುಗಳನ್ನು ಚೆನ್ನಾಗಿ ಪಾಲಿಶ್ ಮಾಡಿರಬೇಕು. ಆ ಕಾಲೇಜಿಗೆ ಬರತಕ್ಕಂತಹ ಮಕ್ಕಳು ಒಳ್ಳೆಯ ಬಟ್ಟೆ ಹಾಕಿರಬೇಕು, ಆ ಕಾಲಿಗೆ ಹಾಕಿರ್ತಕ್ಕಂತಹ ಬೂಟುಗಳು ಅದು ಚೆನ್ನಾಗಿ ಪಾಲಿಶ್ ಮಾಡಿರಬೇಕು ಅಂತ ಹೇಳಿಬಿಟ್ಟು ಒಂದ್ಸತಿ ಅವರು ತಾವೇ ಬೂಟ್ ಪಾಲಿಶ್ ಮಾಡುವವನ ವೇಷದಲ್ಲಿ ಕುಳಿತು ಆ ಮಕ್ಕಳಿಗೆ ಕೆಲವೊಬ್ಬರು ಆ ಒಂದು ಬೂಟ್ ಪಾಲಿಶ್ ಮಾಡುವವನ ಇವರ ಹತ್ತಿರ ಆ ಜಾಕಿರ್ ಹುಸೇನ್ ಹತ್ತಿರ ತಾವು ಕೂಡ ಬೂಟ್ ಪಾಲಿಶ್ ಮಾಡಿಸಿಕೊಂಡಿದ್ದರು. ಈಗ ಇದರಿಂದ ತಿಳಿದರೆ ಇಬ್ಬರು ಅಂತ ಮಹಾನ್ ವ್ಯಕ್ತಿಗಳಾದರೂ ಕೂಡ ಒಂದು ಜೀವನದಲ್ಲಿ ಸರಳ ಮತ್ತು ತಾಳ್ಮೆಯ ಜೀವನವನ್ನು ನಡೆಸಿ ಒಂದು ಉನ್ನತ ಸ್ಥಾನಕ್ಕೇರಿಸಿದರು. ಗೊತ್ತಾಯ್ತಾ ಮಕ್ಕಳ, ಈ ಒಂದು ದೊಡ್ಡವರ ದಾರಿ ಇವರ ಹಾದಿಯಲ್ಲಿ ನಾವು ಕೂಡ ಒಂದು ಒಳ್ಳೆಯ ಸ್ಥಾನವನ್ನು ಅಲಂಕರಿಸಬಹುದು ಅಂತ ಹೇಳಿಬಿಟ್ಟು ಈ ಪಾಠದ ಒಂದು ಸಾರಾಂಶವಾಗಿದೆ. ಗೊತ್ತಾಯ್ತಾ ಮಕ್ಕಳ, ಈಗ ಈ ಪಾಠದಲ್ಲಿರ್ತಕ್ಕಂತಹ ಕ್ವಶನ್ಗೆ ಉತ್ತರವನ್ನು ಬರೆದು ನನ್ನ ಫೋನ್ಗೆ ಸೆಂಡ್ ಮಾಡಿ. ರಾಜೇಂದ್ರ ಪ್ರಸಾದ್ ತಾವು ಯಾರ ಸೇವಕ ಎಂದು ಹೇಳಿಕೊಡುತ್ತಿದ್ದರು? ಪೇಜ್ ನಂಬರ್ 5 ಒಂದು ವಾಕ್ಯದಲ್ಲಿ. ನೆಕ್ಸ್ಟ್ ಪುಸ್ತಕದ ಪುಟಗಳನ್ನು ಅರಿತ ಮಕ್ಕಳಿಗೆ ಪ್ರಸಾದ್ ಏನನ್ನು ಕೊಟ್ಟರು? ಜಾಮಿಯಾ ಮಿಲಿಯಾ ಎಲ್ಲಿದೆ ಹಾಗೂ ಜಾಕಿರ್ ಹುಸೇನ್ ವಿದ್ಯಾರ್ಥಿಗಳಿಗೆ ಬುದ್ಧಿ ಕಲಿಸಲು ಯಾವ ವೇಷ ಹಾಕಿದರು? ಈ ಒಂದು ವಾಕ್ಯದಲ್ಲಿ 5 ಕ್ವಶನ್ಸ್ ಇದೆಯಲ್ಲ, ಅಷ್ಟು ಕ್ವಶನ್ಸ್ ಉತ್ತರವನ್ನು ಕೇಳಿದೆ. ನೆಕ್ಸ್ಟ್ 2 ವಾಕ್ಯಗಳನ್ನು ಯಾರು ಯಾರಿಗೆ ಅಂದರು? ಆ 2 ಕ್ವಶನ್ಸ್ ಬರ್ಬಿಟ್ಟು ನನ್ನ
ಆಗ್ತದೆ ಅಂತ ಅನ್ಕೊಂಡಿದ್ದೀನಿ.